आत्मीय विद्यार्थी मित्ररे पुनः तरगति के स्वागत एंशंट इंडियन हिस्ट्री फ्रम गुप्ता टू 1206 प्राचीन भारत इतिहास गुप्तर प्रारंभवा 1206 वरेगे पत्रिके आगिरुत्ते प्रोग्राम बीए विद्यार्थिगळिगे सब्जेक्ट हिस्ट्री इतिहास सेमिस्टर सेकेंड द्वितीय सेमिस्टर सेशन 27 27ने ಒಂದು ಘಟಕಕ್ಕೆ ಸಂಬಂಧಪಟ್ಟಿರುತ್ತೆ. ಟಾಪಿಕ್ ನೇಮ್ ಬಂದು ದಿ ಒರಿಜಿನ್ ಆ್ಯಂಡ್ ರೈಸ್ ಆಫ್ ದ ಚಾಲುಕ್ಯಾಸ್, ಚಾಲುಕ್ಯರ ಮೂಲ ಮತ್ತು ಹೇಳಿಕೆ ಅಥವಾ ಅವರ ಒಂದು ಪ್ರಾರಂಭಿಕ ಹಂತ ಎನ್ನುವಂಥದ್ದನ್ನು ನೋಡಬೇಕಾಗತ್ತೆ. ದಿ ಒರಿಜಿನ್ ಆ್ಯಂಡ್ ರೈಸ್ ಆಫ್ ದ ಚಾಲುಕ್ಯಾಸ್, ಚಾಲುಕ್ಯರ ಹಿನ್ನೆಲೆ ಮತ್ತು ಅವರ ಪ್ರಾರಂಭಿಕ ರಾಜರುಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. The foundation of the imperial dynasty of the Chalukyas was laid by the Chalukyas of Badami or Vatapi. ನಮಗೆ ಚಾಲುಕ್ಯರು ಇಡೀ ದಕ್ಷಿಣ ಭಾರತದಲ್ಲೇ ಬಾದಾಮಿ ಚಾಲುಕ್ಯರು ಒಂದು ಸಾಮ್ರಾಜ್ಯ ಎನ್ನುವಂಥ ಕಲ್ಪನೆಗೆ ಅಡಿಪಾಯವನ್ನು ಹಾಕಿಕೊಟ್ಟಿರ್ತಕ್ಕಂಥವರು ಎನ್ನುವಂಥದ್ದು ನಾವು ಭಾಳ ಮುಖ್ಯವಾಗಿ ಗಮನಿಸುವಂತಹ ಒಂದು ವಿಷಯ. ಇಲ್ಲಿ ತನಕ ಅನೇಕ ರೀತಿಯಾಗಿರ್ತಕ್ಕಂಥ ಕನ್ನಡದ ಮನೆತನದವರು ಆಳ್ವಿಕೆಯನ್ನು ಮಾಡಿದರೆ ಕೆಲವೇ ಸೀಮಿತವಾಗಿರ್ತಕ್ಕಂಥ ಸ್ಥಳಗಳಿಗೆ ಸ್ಟಿಕ್ ಆಗಿದ್ದರು. ಬಟ್ ಬಾದಾಮಿ ಚಾಲುಕ್ಯರು ಇಡೀ ದಕ್ಷಿಣ ಭಾರತದಲ್ಲೇ ಒಂದು ಏಕಚಕ್ರಾಧಿಪತ್ಯ ಸ್ಥಾಪನೆ ಮಾಡಲಿಕ್ಕೆ ಅಡಿಪಾಯವನ್ನು ಹಾಕಿರ್ತಕ್ಕಂಥವರು. ಹಾಗಾಗಿ ಬಿಜಾಪುರ ಜಿಲ್ಲೆಯ ಬಾದಾಮಿ ಅಥವಾ ವಾತಾಪಿ ಎನ್ನುವಂಥ ಸ್ಥಳವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂದು ಸಾಮ್ರಾಜ್ಯದ ಅಸ್ತಿತ್ವಕ್ಕೆ ಮುನ್ನುಡಿಯನ್ನು ಬರೆದಿರ್ತಕ್ಕಂತಹ ಬಹುದೊಡ್ಡ ಮನೆತನ ಚಾಲುಕ್ಯರ ಮನೆತನ ಅಂತ ಕರಿತೀವಿ. ದೇ ಗ್ರೀವ್ ಪವರ್ಫುಲ್ ಇನ್ ದ ಸೌತ್ ಇನ್ ದ 6th century AD ಆ್ಯಂಡ್ ರಿಮೈನ್ಡ್ ಪವರ್ಫುಲ್ ಟಿಲ್ ದ 8th century. ದೇ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 main branches ಅಂತ ಕರಿತೀವಿ. ಸುಮಾರು ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ 6ನೇ ಶತಮಾನದಿಂದ 8ನೇ ಶತಮಾನದವರೆಗೆ ಸುಮಾರು 2 ಶತಮಾನಗಳ ಕಾಲ ಯಾವುದೇ ರೀತಿಯಾಗಿ ಅಡೆತಡೆ ಇಲ್ಲದೆ ಬಹು ಸುದೀರ್ಘವಾಗಿರ್ತಕ್ಕಂಥ ರಾಜ್ಯಭಾರವನ್ನು ಮಾಡಿ ಒಂದು ಚಕ್ರಾಧಿಪತ್ಯದ ಸ್ಥಾಪನೆಗೆ ಅಡಿಪಾಯವನ್ನು ಹಾಕಿ ಇರುವಂತಹ ಒಂದು ಕನ್ನಡದ ಮನೆತನ, ಹೆಮ್ಮೆಯ ಮನೆತನ, ಕನ್ನಡಿಗರು ಭುಜವನ್ನು ಎತ್ತಿ ಹೇಳುವಂಥ ಮನೆತನವಿದ್ದರೆ ಅದು ಬಾದಾಮಿ ಚಾಲುಕ್ಯರು ಅಂತ ಕರಿತೀವಿ. ಈ ಬಾದಾಮಿ ಚಾಲುಕ್ಯರಲ್ಲಿ ನಾವು ಪ್ರಮುಖವಾಗಿ 4 ಶಾಖೆಗಳನ್ನು ವಿಭಾಗಗಳನ್ನು ನೋಡ್ತಾ ಹೋಗ್ತೀವಿ. ದ ಅರ್ಲಿ ವೆಸ್ಟರ್ನ್ ಚಾಲುಕ್ಯಾಸ್ ಆರ್ ದ ಚಾಲುಕ್ಯಾಸ್ ಆಫ್ ಬಾದಾಮಿ. ನಾವು ನಮಗೆ ಇಲ್ಲಿ ಪಶ್ಚಿಮದ ಚಾಲುಕ್ಯರು ಅಥವಾ ಬಾದಾಮಿ ಚಾಲುಕ್ಯರು ಅಂತ 1ನೇ ಶಾಖೆಯನ್ನು ನೋಡ್ತೀವಿ. ದ ಲೇಟರ್ ವೆಸ್ಟರ್ನ್ ಚಾಲುಕ್ಯಾಸ್ ಆಫ್ ಕಲ್ಯಾಣ. ನಾವು ನಂತರದ ಕಲ್ಯಾಣದ ಚಾಲುಕ್ಯರಂತ 2ನೇ ಭಾಗವನ್ನು ನೋಡ್ತೀವಿ ಅಥವಾ ಶಾಖೆಯನ್ನು ನೋಡ್ತೀವಿ. ದ ಈಸ್ಟರ್ನ್ ಚಾಲುಕ್ಯಾಸ್ ಆಫ್ ವೆಂಗಿ, ವೆಂಗಿಯ ಚಾಲುಕ್ಯರು ಅಥವಾ ಪೂರ್ವದ ಚಾಲುಕ್ಯರು ಅಂತ ನೋಡ್ತೀವಿ. ದ ಚಾಲುಕ್ಯಾಸ್ ಆಫ್ ವೇಮುಲವಾಡ, ವೇಮುಲವಾಡದ ಚಾಲುಕ್ಯರು ಅಂತನೋ ಆ ಒಂದು ಪ್ರದೇಶದಿಂದ ಆಳ್ವಿಕೆ ಮಾಡಿರ್ತಕ್ಕಂಥ ಮತ್ತೊಂದು ಮನೆತನ ಅಂತ ನಾವು ನೋಡ್ತೀವಿ. ಹೀಗೆ 4 ರೀತಿಯಾಗಿರ್ತಕ್ಕಂಥ ಮನೆತನಗಳು ನಮಗೆ ಕಂಡುಬರ್ತವೆ. ದೆನ್ ನಮಗೆ ಪ್ರಮುಖವಾಗಿ ದ ಸ್ಕಾಲರ್ ಹೋಲ್ಡ್ ಡೈವರ್ಜೆಂಟ್ ವ್ಯೂಸ್ ಆನ್ ದ ಒರಿಜಿನ್ ಆಫ್ ದ ಚಾಲುಕ್ಯಾಸ್. ಡಾಕ್ಟರ್ ವಿ ಎಸ್ ಸ್ಮಿತ್ ಡಿಸ್ಕ್ರೈಬ್ಡ್ ದೆಮ್ ಹ್ಯಾಸ್ ಆಫ್ ಫಾರಿನ್ ಒರಿಜಿನ್ ಆ್ಯಂಡ್ ರಿಲೇಟೆಡ್ ದೆಮ್ ಟು ದ ಗೂರ್ಜಾಸ್ ಅಂತ ನಾವು ಕರಿತೀವಿ. ಇಲ್ಲಿ ಡಾಕ್ಟರ್ ವಿ ಎಸ್ ಸ್ಮಿತ್ರವರು ಚಾಲುಕ್ಯರು ಕನ್ನಡಿಗರು ಅಥವಾ ಹೊರಗಿನವರು ಎನ್ನುವಂಥ ಚರ್ಚೆಯನ್ನು ಬಂದಾಗ ಡಾಕ್ಟರ್ ವಿ ಎಸ್ ಸ್ಮಿತ್ ಎನ್ನುವಂಥವರು ತಮ್ಮದೇ ಆಗಿರ್ತಕ್ಕಂಥ ಸಂಶೋಧನೆ ಮೂಲಕ ಕೊಡ್ತಾರೆ, ಇಲ್ಲ ಇವರು ವಿದೇಶದಿಂದ ಬಂದಿರತಕ್ಕಂಥವರು ಕನ್ನಡಿಗರಲ್ಲ, ಇವರು ಗೂರ್ಜರು, ಗೂರ್ಜ ಎನ್ನುವಂತಹ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿದೇಶಿಗರು, ಹಾಗಾಗಿ ಕನ್ನಡಿಗರಲ್ಲ ಎನ್ನುವಂತಹ ವಿವರಣೆಯನ್ನು ಅವರು ಕೊಡ್ತಾರೆ. ಅಕಾರ್ಡಿಂಗ್ ಟು ಲೆಜೆಂಡ್ಸ್ ದೇ ಹೆಲ್ಡ್ ಫ್ರಮ್ ಅಯೋಧ್ಯ ವೇರ್ 59 members ಆಫ್ ದಿಸ್ ಫ್ಯಾಮಿಲಿ ರೂಲ್ಡ್ ಆ್ಯಂಡ್ ದೆನ್ ಆಫ್ಟರ್ ವರ್ಡ್ಸ್ 16 more ರೂಲ್ಡ್ ದ ದಕ್ಷಿಣ ಪಥ ಟು ವಿಚ್ ಪ್ಲೇಸ್ ದ ಎವೆಂಚುವಲಿ ಮೈಗ್ರೇಟೆಡ್ ಅಂತ ಕರಿತೀವಿ. ಇಲ್ಲಿ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಇನ್ನೊಂದಿಷ್ಟು ವಿವರಣೆಯನ್ನು ಕೊಡ್ತಾರೆ. ಸುಮಾರು ಅಯೋಧ್ಯೆ ಎನ್ನುವಂಥ ಸ್ಥಳದಿಂದ ನಮಗೆ 59 ಜನ ಎನ್ನುವಂಥವರು
ಇಲ್ಲಿ ನಮಗೆ ವಲಸೆ ಬರ್ತಾರೆ. ದಕ್ಷಿಣ ಪಥ ಎನ್ನುವಂಥ ಸ್ಥಳಕ್ಕೆ ಬಂದು ಆ 59 ಜನ ಜನರಲ್ಲಿ 16 ಹೆಚ್ಚು ಜನ ಇಲ್ಲಿ ರಾಜರಾಗಿ ಅಧಿಕಾರವನ್ನು ಮಾಡ್ತಾರೆ ಎನ್ನುವಂಥ ಅರ್ಥವನ್ನು ಕೊಡ್ತಾರೆ. ಅದಕ್ಕೆ ಇನ್ನೊಂದು ಅರ್ಥನ ಕೊಟ್ಟಿದ್ದಾರೆ, ಬ್ರಹ್ಮನ ಒಂದು ಚಲಕದಿಂದ ಬೊಗಸೆಯಿಂದ 59 ಜನ ಹುಟ್ಟುತ್ತಾರೆ. ಅವರು ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆ ವಲಸೆ ಬರ್ತಾರೆ, ಬಂದು ಇಲ್ಲಿ ದಕ್ಷಿಣ ಭಾರತದಲ್ಲಿ ಒಬ್ಬ ರಾಜನನ್ನು ಸೋಲಿಸಿ ಇಲ್ಲಿ ಚಾಲುಕ್ಯ ಎನ್ನುವಂಥ ಮನೆತನವನ್ನು ಪ್ರಾರಂಭ ಮಾಡಿ 16 ಜನ ಒಬ್ಬರಾದ ನಂತರ ಒಬ್ಬರು ರಾಜ್ಯಭಾರವನ್ನು ಮಾಡ್ತಾರೆ ಎನ್ನುವಂಥ ಒಂದು ಪೌರಾಣಿಕ ಕಥೆ ಎನ್ನುವಂಥದ್ದು ಕಂಡು ಬರುತ್ತೆ. ಅಕಾರ್ಡಿಂಗ್ ಟು ದ ಮೆಥಲಾಜಿಕಲ್ ಸೋರ್ಸಸ್ ದ ಚಾಲುಕ್ಯಾಸ್ ಟುಕ್ ದಯರ್ ಒರಿಜಿನ್ ಫ್ರಮ್ ದ ಫಾರ್ಮ್ ಚಲುಕ ಆಫ್ ಬ್ರಹ್ಮ ಟು ಸೇಫ್ ಗಾರ್ಡ್ ಅಂಡ್ ಪ್ರೊಟೆಕ್ಟ್ ರಿಲೀಜಿಯನ್ ಅಂತ ಕರಿತೀವಿ. ಇಲ್ಲಿ ಬ್ರಹ್ಮ ಎನ್ನುವಂಥವನು ತನ್ನ ಬೊಗಸೆಯಿಂದ ಒಬ್ಬ ವ್ಯಕ್ತಿಯನ್ನು ಒಬ್ಬ ಮಹಾವೀರನನ್ನು ಹುಟ್ಟು ಹಾಕ್ತಾನೆ. ಆ ಮಹಾವೀರ ಎನ್ನುವಂಥವನೇ ಇಲ್ಲಿ ಬ್ರಹ್ಮನ ಚಲಕದಿಂದ ಬಂದು ಇಲ್ಲಿ ನಮಗೆ ಚಾಲುಕ್ಯರ ಮನೆತನದ ಒಬ್ಬ ಪ್ರಾರಂಭವನ್ನು ಮಾಡ್ತಾನೆ ಮತ್ತು ಚಾಲುಕ್ಯರ ಮನೆತನದ ಕೀರ್ತಿಯನ್ನು ಬೆಳಗ್ತಾನೆ ಎನ್ನುವಂಥ ಒಂದು ಅಂಶ ಎನ್ನುವಂಥದ್ದು ನಮಗೆ ಇತಿಹಾಸದಲ್ಲಿ ಉಲ್ಲೇಖಿತಗೊಂಡಿದೆ. ಅನದರ್ ಟ್ರೆಡಿಷನ್ ಕನೆಕ್ಟ್ಸ್ ದೆಮ್ ವಿಚ್ ಆರತಿ ಆ್ಯಂಡ್ ಮಾನವ್ಯ ಗೋತ್ರ ಅಂತ ಕರಿತೀವಿ. ಮತ್ತೊಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಅಥವಾ ಇನ್ನೊಂದು ಯಾವುದೋ ಒಂದು ಆಧಾರದ ಪ್ರಕಾರ ಈ ಚಾಲುಕ್ಯರು ತಮ್ಮನ್ನು ತಾವು ಆರತೀ ಪುತ್ರರು ಮಾನವ್ಯ ಗೋತ್ರದವರು ಎಂದು ಕರೆದುಕೊಂಡಿದ್ದಾರೆ. ಬಟ್ ಪ್ರೊಫೆಸರ್ ಕೆ ಎ ನೀಲಕಂಠ ಶಾಸ್ತ್ರಿ ಪಾಯಿಂಟ್ಸ್ ಔಟ್ ದಟ್ ಚಾಲುಕ್ಯಾಸ್ ವರ್ ಲೈಕ್ ದ ಚುಟೂಸ್ ಕದಂಬಾಸ್ ಆ್ಯಂಡ್ ದ ರಾಷ್ಟ್ರಕೂಟಾಸ್ ಆ್ಯನ್ ಇಂಡಿಪೆಂಡೆಂಟ್ ರೇಸ್ ಅಂತ ಕರಿತೀವಿ. ಇಲ್ಲ, ಇಲ್ಲಿ ನೀಲಕಂಠ ಶಾಸ್ತ್ರಿ ಎನ್ನುವಂಥವ್ರು ಏನು ಹೇಳ್ತಾರೆ ಅಂತಂದ್ರೆ, ಇಲ್ಲ ಚಾಲುಕ್ಯರು ಎನ್ನುವಂಥವರು ಇಲ್ಲಿ ಕನ್ನಡದವರಾಗಿರ್ತಾರೆ, ಇವರು ರಾಷ್ಟ್ರಕೂಟರೊಂದಿಗೆ ಕದಂಬರೊಂದಿಗೆ ಚುಟುಗಳೊಂದಿಗೆ ಸ್ಪರ್ಧೆಯನ್ನು ಮಾಡಿ ಅವರು ಒಂದು ಸ್ವತಂತ್ರವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟಿದ್ರು ಎನ್ನುವಂತಹ ಪ್ರಯತ್ನವನ್ನು ಇವರ ಹಿನ್ನೆಲೆಯಿಂದ ಬಂದವರು ಎನ್ನುವಂಥ ಅರ್ಥವನ್ನು ಅವರು ಹೇಳ್ತಾ ಹೋಗ್ತಾರೆ. ವಿಚ್ ರೋಸ್ ಟು ಇಂಪಾರ್ಟೆನ್ಸ್ ಇನ್ ಸರ್ವಿಸ್ ಆಫ್ ಲೇಟರ್ ಶಾತವಾಹನಾಸ್ ಆ್ಯಂಡ್ ದೇರ್ ಸಕ್ಸಸರ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲ, ಶಾತವಾಹನರ ನಂತರದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥವರು ಬಾದಾಮಿ ಚಾಲುಕ್ಯರು. ಹಾಗಾಗಿ ಶಾತವಾಹನರ ನಂತರದಲ್ಲಿ ಬಹುಮುಖ್ಯವಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥ ಕನ್ನಡಿಗರು ಬಾದಾಮಿ ಚಾಲುಕ್ಯರು ಎನ್ನುವಂಥ ಅರ್ಥವನ್ನು ಹೇಳ್ತಾ ಹೋಗ್ತಾರೆ. ದೆ ಬಿಲಾಂಗ್ ಟು ದ ಕರ್ನಾಟಕ ಆ್ಯಂಡ್ ದೇರ್ ಮದರ್ ಟಂಗ್ ವಾಸ್ ಕನ್ನಡ. ಇಲ್ಲಿ ನೀಲಕಂಠ ಶಾಸ್ತ್ರಿ ಇನ್ನಿತರ ವಿದ್ವಾಂಸರು ಹೇಳ್ತಾರೆ, ಇಲ್ಲ ಇವರು ಕನ್ನಡಿಗರು, ಇವರ ಶಾಸನಗಳಲ್ಲಿ ಕನ್ನಡದ ಭಾಷೆಯನ್ನು ಬಳಕೆ ಮಾಡಿದರೆ ಇವರು ಕನ್ನಡದ ನೆಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜರು ಎನ್ನುವಂಥ ಅರ್ಥ ಇಲ್ಲಿ ನಮಗೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಬಾದಾಮಿ ಚಾಲುಕ್ಯರ ಮೂಲ ಕನ್ನಡಿಗರು ಎನ್ನುವಂಥ ಅನೇಕ ಅಂಶಗಳು ನಮಗೆ ಗೊತ್ತಾಗ್ತಾ ಹೋಗ್ತವೆ. ರೈಸ್ ಆಫ್ ದ ಚಾಲುಕ್ಯಸ್, ಚಾಲುಕ್ಯರ ಪ್ರಾರಂಭದ ರಾಜರುಗಳು ನೋಡೋದಾದರೆ, ದ ಅರ್ಲಿ ಟೂ ಕಿಂಗ್ಸ್ ಆಫ್ ದಿಸ್ ಡೈನಸ್ಟಿ ವರ್ ಜಯಸಿಂಹ ಅಂಡ್ ರಣರಾಗ, ಬಟ್ ನೋ ಡಿಟೇಲ್ಸ್ ಆರ್ ಅವೈಲೇಬಲ್ ಅಬೌಟ್ ದೇರ್ ಒರಿಜಿನ್ ಅಂತ ಕರಿತೀವಿ. ಇಲ್ಲಿ ನಮಗೆ ಪ್ರಾರಂಭದ ಬಾದಾಮಿ ಚಾಲುಕ್ಯರ ಮೂಲ ಸಂಸ್ಥಾಪಕ ಜಯಸಿಂಹ ಎನ್ನುವಂಥವನು ಮತ್ತು ಆತನ ಮಗ ರಣರಾಗ, ಬಟ್ ಇವರಿಬ್ಬರ ಬಗ್ಗೆ ನಮಗೆ ಸರಿಯಾದಂಥ ಮಾಹಿತಿ ಮತ್ತು ದಾಖಲೆಗಳು ಸಿಗೋದಿಲ್ಲ. ಬಟ್ ನಾವು ಇತಿಹಾಸದಲ್ಲಿ ಜಯಸಿಂಹನೇ ಬಾದಾಮಿ ಚಾಲುಕ್ಯರ ಸಂಸ್ಥಾಪಕ ಅಂತ ನಾವು ಕರಿತಾ ಹೋಗ್ತೀವಿ. ಮಹಾರಾಜ ಪುಲಿಕೇಶಿ ಫಸ್ಟ್ 535-566 AD ವಾಸ್ ದ ಸನ್ ಆಫ್ ರಣರಾಗ, ವಾಸ್ ದ ಫಸ್ಟ್ ಇಂಡಿಪೆಂಡೆಂಟ್ ಕಿಂಗ್ ಆಫ್ ದಿಸ್ ಡೈನಸ್ಟಿ. ನೋಡ್ರಿ, ನಮಗೆ ಐತಿಹಾಸಿಕವಾಗಿ ಅನೇಕ ಮಾಹಿತಿಗಳು ಲಭ್ಯವಾಗ್ತಕ್ಕಂತಹ ರಾಜ ಯಾರಂದರೆ ಒಂದನೇ ಪುಲಿಕೇಶಿ ಅಂತ ಕರಿತೀವಿ. ಆತ 535-566 ರಾಜ್ಯಭಾರವನ್ನು ಮಾಡ್ತಾನೆ. ಇವನು ರಣರಾಗನ ಮಗನಾಗಿರ್ತಾನೆ. ಇವನು ಬಾದಾಮಿ ಚಾಲುಕ್ಯರ ಒಂದು ಸ್ವತಂತ್ರವಾಗಿರ್ತಕ್ಕಂಥ ರಾಜ್ಯವನ್ನು ಸ್ಥಾಪನೆ ಮಾಡಿರುವಂತಹ ಕೀರ್ತಿ ಈತನಿಗೆ ಸಲ್ಲುತ್ತದೆ. ಇವನಿಂದಲೇ ನಮಗೆ ಐತಿಹಾಸಿಕವಾಗಿ ಮತ್ತು ಚಾರಿತ್ರಿಕವಾಗಿ ಇತಿಹಾಸ ಲಭ್ಯವಾಗುತ್ತೆ ಎನ್ನುವಂಥ ಅಂಶ ಗಮನಿಸಬೇಕು. ಈ ವಾಸ್ ದ ರಿಯಲ್ ಫೌಂಡರ್ ಆಫ್ ದ ಚಾಲುಕ್ಯ ಕಿಂಗ್ಡಮ್. ದ ಚಾಲುಕ್ಯಾಸ್ ರೋಸ್ ಟು ಪ್ರೊಮಿನೈನ್ಸ್ ಡ್ಯೂರಿಂಗ್ ಹೀಸ್ ರೈನ್. ಬಾದಾಮಿ ಕ್ಲಿಪ್ ಇನ್ಸ್ಕ್ರಿಪ್ಷನ್ ಎಕ್ಸ್ಪ್ಲೈನ್ಸ್ ದ ಆಕ್ಟಿವಿಟೀಸ್ ಆಫ್ ಪುಲಿಕೇಶಿ ಫಸ್ಟ್ ಅಂತ ನೋಡಬೇಕಾಗತ್ತೆ. ಇಲ್ಲಿ ನಮಗೆ ಪ್ರಮುಖವಾಗಿ ಈತನೇ ಬಾದಾಮಿ ಚಾಲುಕ್ಯರ ನಿಜವಾದ ಸಂಸ್ಥಾಪಕ ಎನ್ನುವಂತಹ ಅಂಶನೂ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ರಣರಾಗ ಮತ್ತು ಜಯಸಿಂಹ ಎನ್ನುವಂಥವರ ಬಗ್ಗೆ ಮಾಹಿತಿಗಳು ಅಂತೆ ಕಂತೆ ಮೇಲೆ ಇರುವುದರಿಂದ, ಊಹಾಪೋಹಾತ್ಮಕವಾಗಿರುವುದರಿಂದ ನಿಜವಾದ ಐತಿಹಾಸಿಕ ವ್ಯಕ್ತಿ ಒಂದನೇ ಪುಲಿಕೇಶಿಯೇ ಬಾದಾಮಿ ಚಾಲುಕ್ಯರ ಸಂಸ್ಥಾಪಕ ಎನ್ನುವಂಥದ್ದು ನಮಗೆ ಅನೇಕ ಕೆಲವು ಬಾದಾಮಿ ಶಾಸನದಿಂದ ಮತ್ತು ಒಂದನೇ ಪುಲಿಕೇಶಿ ಬಗ್ಗೆ ಅನೇಕ ಶಾಸನಗಳಿಂದ ಲಭ್ಯವಾಗುತ್ತೆ. ಅಕಾರ್ಡಿಂಗ್ ಟು ಬಾದಾಮಿ ಇನ್ಸ್ಕ್ರಿಪ್ಷನ್ಸ್ ಈ ಮಸ್ಟ್ ಹ್ಯಾವ್ ಮೇಡ್ ಎಕ್ಸ್ಟೆನ್ಶಿವ್ ಕನ್ಕ್ವಿಸ್ಟ್ ಬಿಕಾಸ್ ಈ ಪರ್ಫಾರ್ಮ್ಡ್ ಅಶ್ವಮೇಧ ಯಾಗ ಇನ್ ಈಸ್
ರಿಗ್ಯಾನ್ ಆ್ಯಂಡ್ ಅಸೂಮ್ಡ್ ದ ಟೈಟಲ್ಸ್ ಆಫ್ ಸತ್ಯಾಶ್ರಯ, ರಣವಿಕ್ರಮ, ಶ್ರೀ ಪೃಥ್ವಿವಲ್ಲಭ ಆ್ಯಂಡ್ ಶ್ರೀ ವಲ್ಲಭ. ಈ ರೂಲ್ಡ್ ಓವರ್ ಬಿಜಾಪುರ್ ಆ್ಯಂಡ್ ಬಾದಾಮಿ ವಾಸ್ ಈಸ್ ಕ್ಯಾಪಿಟಲ್. ನೋಡಿ, ಈತ ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅನೇಕ ದಿಗ್ವಿಜಯಗಳನ್ನು ಮಾಡಿದ್ದ, ಅನೇಕ ರಾಜ್ಯಗಳ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಿದ್ದ, ಅದರ ಸಂಕೇತಕವಾಗಿ ಆತ ಅಶ್ವಮೇಧ ಯಾಗವನ್ನು ಮಾಡಿದ್ದ ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಮತ್ತು ಅದಕ್ಕೆ ಪೂರಕವಾಗಿ ಅನೇಕ ಬಿರುದುಗಳನ್ನು ಒಳಗೊಂಡಿದ್ದ. ಉದಾಹರಣೆಗೆ ಸತ್ಯಾಶ್ರಯ ಎನ್ನುವಂಥ ಬಿರುದು, ರಣವಿಕ್ರಮ ಎನ್ನುವಂಥ ಬಿರುದು, ಶ್ರೀ ಪೃಥ್ವಿವಲ್ಲಭ, ಶ್ರೀವಲ್ಲಭ ಎನ್ನುವಂಥ ಬಿರುದುಗಳನ್ನು ಒಂದನೇ ಪುಲಕೇಶಿ ಹೊಂದಿದ್ದ ಎನ್ನುವಂಥದ್ದು ನಮಗೆ ಪ್ರಾರಂಭಿಕ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ದೆನ್ ಈ ವಾಸ್ ಸಕ್ಸೀಡೆಡ್ ಬೈ ಹಿಸ್ ಸನ್ ಆಫ್ ಕೀರ್ತಿವರ್ಮ ಫಸ್ಟ್. ಈತನ ನಂತರದಲ್ಲಿ ಒಂದನೇ ಕೀರ್ತಿವರ್ಮ ಎನ್ನುವಂಥವನು ಅಧಿಕಾರಕ್ಕೆ ಬರ್ತಾನೆ. 567 597 ರಾಜ್ಯಭಾರವನ್ನು ಮಾಡ್ತಾನೆ. ಆಲ್ಸೋ ಅಸೂಮ್ಡ್ ದ ಟೈಟಲ್ಸ್ ಆಫ್ ಹಿಸ್ ಫಾದರ್ ಆ್ಯಂಡ್ ರೂಲ್ಡ್ ಎಫಿಸಿಯೆಂಟ್ಲಿ. ಇವನು ತನ್ನ ತಂದೆಯ ರೀತಿಯೇ, ಒಂದನೇ ಪುಲಕೇಶಿಯ ರೀತಿಯೇ ಅದ್ಭುತವಾಗಿರ್ತಕ್ಕಂಥ ಒಂದು ರಾಜ್ಯಭಾರವನ್ನು ಅಚ್ಚುಕಟ್ಟಾಗಿ ಮಾಡ್ತಾನೆ. ಮಹಾಕೂಟ ಇನ್ಸ್ಕ್ರಿಪ್ಷನ್ ಎಕ್ಸ್ಪ್ಲೈನ್ ಈಸ್ ಕನ್ಕ್ವಿಸ್ಟ್ ಇನ್ ದಿಸ್ ಇನ್ಸ್ಕ್ರಿಪ್ಷನ್ ವಿಚ್ ಸೇಸ್ ದ್ಯಾಟ್ ಕೀರ್ತಿವರ್ಮನ್ ಫಸ್ಟ್ ಕನ್ಕ್ವೈರಿಡ್ ಅಂಗ, ವಂಗ, ಕಳಿಂಗ, ಮಗಧ, ಮಂದ್ರಕ ಆ್ಯಂಡ್ ಪಾಂಡ್ಯ ಸ್ಟೇಟ್ಸ್ ಅಂತ ಕರಿತೀವಿ. ಇಲ್ಲಿ ಒಂದನೇ ಕೀರ್ತಿವರ್ಮ ಎನ್ನುವಂಥವನು ಇಲ್ಲಿ ಅನೇಕ ರೀತಿಯಾಗಿರತಕ್ಕಂತಹ ರಾಜ್ಯಗಳ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಿದ್ದ, ದಾಳಿಯನ್ನು ಮಾಡಿದ್ದ ಎನ್ನಲಿಕ್ಕೆ ನಮಗೆ ಮಹಾಕೂಟ ಎನ್ನುವಂಥ ಒಂದು ಸ್ತಂಭ ಶಾಸನ ಹೇಳುತ್ತೆ. ಯಾವ್ಯಾವ ಪ್ರದೇಶದ ಮೇಲೆ ದಿಗ್ವಿಜಯವನ್ನು ಕೈಗೊಂಡಿದ್ದಂದರೆ ಅಂಗ, ವಂಗ, ಕಳಿಂಗ, ಮಗಧ, ಭದ್ರಕ ಎನ್ನುವಂಥದ್ದು, ಪಾಂಡ್ಯ ಎನ್ನುವಂಥ ರಾಜ್ಯಗಳ ಮೇಲೂ ಈತ ದಾಳಿಯನ್ನು ಮಾಡಿದ, ಅಷ್ಟು ಒಬ್ಬ ದಕ್ಷ ರಾಜನಾಗಿದ್ದ ಎನ್ನುವಂಥ ಅಂಶ ನಮಗೆ ಗೊತ್ತಾಗುತ್ತೆ. ಈ ಆಲ್ಸೋ ಪರ್ಫಾರ್ಮ್ಡ್ ಮೆನಿ ಸ್ಯಾಕ್ರಿಫೈಸಸ್. ಇವನು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ರಾಜ. ಈ ಕನ್ಕ್ವೈರ್ಡ್ ದಟ್ ನಳಾಸ್ ದ ಮೌರ್ಯಾಸ್ ಆಫ್ ದ ವೆಸ್ಟ್ ಕೋಸ್ಟ್ ಆ್ಯಂಡ್ ದ ಕದಂಬಾಸ್ ಆಫ್ ಬನವಾಸಿ ಆ್ಯಂಡ್ ಆಲ್ಸೋ ಸೆಕ್ಯೂರ್ಡ್ ಕಂಟ್ರೋಲ್ ಓವರ್ ದ ಫ್ಲೂರಿಷಿಂಗ್ ಪಾರ್ಟ್ ಆಫ್ ದ ಅರಬಿಯನ್ ಸೀ ಕೋಸ್ಟ್ ಅಂತ ಕರಿತೀವಿ. ಇವನು ಅದರ ಜೊತೆ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ನಳರನ್ನು, ಮೌರ್ಯರನ್ನು, ಇಲ್ಲಿ ಬನವಾಸಿಯ ಕದಂಬರನ್ನು ದಾಳಿ ಮಾಡಿ ಸೋಲಿಸ್ತಾನೆ. ಅದರ ಜೊತೆ ಜೊತೆಗೆ ಅವತ್ತಿನ ದಿನದಲ್ಲಿ ಅರಬ್ಬರು ಎನ್ನುವಂಥವರು ಕರಾವಳಿ ತೀರ ಪ್ರದೇಶದ ಮೇಲೆ ದಾಳಿಯನ್ನು ಮಾಡ್ತಾರೆ. ಅವರನ್ನೂ ಇವನು ಹಿಮ್ಮೆಟ್ಟಿಸುವಂಥ ಪ್ರಯತ್ನವನ್ನು ಮಾಡಿದ್ದ, ಅರಬ್ಬರಿಗೆ ಸಿಂಹ ಸ್ವಪ್ನವಾಗಿದ್ದ ಅಂತ ನಾವು ನೋಡ್ತಾ ಹೋಗ್ಬೋದು. ದ ಕೀರ್ತಿವರ್ಮನ್ ಫಸ್ಟ್ ವಾಸ್ ಸಕ್ಸೀಡೆಡ್ ಬೈ ಹಿಸ್ ಬ್ರದರ್ ಮಂಗಳೇಶ ಹ್ಯಾಸ್ ಪುಲಕೇಶಿ ಸೆಕೆಂಡ್ ಸನ್ ಆಫ್ ಕೀರ್ತಿವರ್ಮನ್ ವಾಸ್ ಸ್ಟಿಲ್ ಎ ಮೈನರ್ ಅಂತ ಕರಿತೀವಿ. ಇಲ್ಲಿ ಒಂದನೇ ಕೀರ್ತಿವರ್ಮನ ಸಹೋದರನಾಗಿರ್ತಕ್ಕಂಥ ಮಂಗಳೇಶಿ ಎನ್ನುವಂಥವನು 593-610 ರಾಜ್ಯಭಾರವನ್ನು ಮಾಡ್ತಾನೆ. ಯಾಕೆಂದರೆ ಆ ಕೀರ್ತಿವರ್ಮನ ಮಗನಾಗಿರ್ತಕ್ಕಂಥ ಹಿಮ್ಮಡಿ ಪುಲಕೇಶಿ ಮತ್ತು ಆತನ ತಮ್ಮಂದಿರು ಇನ್ನು ಅಪ್ರಾಪ್ತರಾಗಿರುವುದರಿಂದ ಮಂಗಳೇಶ ಎನ್ನುವಂಥವನು ರಾಜ್ಯಭಾರವನ್ನು ಮಾಡ್ತಾನೆ. ಮಂಗಳೇಶ ವಾಸ್ ಆ್ಯನ್ ಆಂಬಿಷಿಯಸ್ ರೂಲರ್. ಇವನು ಒಬ್ಬ ಮಹತ್ವಾಕಾಂಕ್ಷಿ ರಾಜನಾಗಿದ್ದ. ಇನ್ ಕನ್ಕ್ವೈರಿಡ್ ದ ಕಲಚೋರೀಸ್ ಆಫ್ ಗುಜರಾತ್ ಆ್ಯಂಡ್ ಖಾನ್ದೇಶ ಅಂತ ಕರಿತೀವಿ. ಇವನು ನಮಗೆ ಪ್ರಮುಖವಾಗಿ ಕಲಚೋರರ ಮೇಲೆ, ಗುಜರಾತಿನ ಮೇಲೆ ದಾಳಿಯನ್ನು, ಖಾನ್ದೇಶ ಎನ್ನುವಂಥ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿ ತನ್ನ ಸಾಮ್ರಾಜ್ಯವನ್ನು ಪಶ್ಚಿಮ ಭಾರತದ ಕಡೆ, ಉತ್ತರದ ಕಡೆಗೆ ವಿಸ್ತರಿಸುವಂಥ ಪ್ರಯತ್ನವನ್ನು ಮಾಡಿದ್ದ. ಈ ಆಲ್ಸೋ ಆಕ್ಯುಪೈಡ್ ಗೋವಾ, ರೇವತ್ ದ್ವೀಪ ಆ್ಯಂಡ್ ಇಂಪಾರ್ಟೆಂಟ್ ಫೋರ್ಟ್ ಅಂತ ಕರಿತೀವಿ. ಇವನು ಅದರ ಜೊತೆಗೆ ಇಲ್ಲಿ ಗೋವಾ ಎನ್ನುವಂಥ ಪ್ರದೇಶ ಮತ್ತು ರೇವತ್ ದ್ವೀಪ ಎನ್ನುವಂಥ ಒಂದು ಪ್ರದೇಶದ ಮೇಲೂ ದಾಳಿಯನ್ನು ಮಾಡಿ ಆ ಬಂದರು ಪ್ರದೇಶವನ್ನು ಗೆದ್ದುಕೊಂಡಿರ್ತಕ್ಕಂಥ ರಾಜ ಮಂಗಳೇಶ. ಮಂಗಳೇಶ ಕುಡ್ ನಾಟ್ ಎಂಜಾಯ್ ದ ಫ್ರೂಟ್ಸ್ ಆಫ್ ಈಸ್ ವಿಕ್ಟೋರಿ ಹ್ಯಾಸ್ ಸಿವಿಲ್ ವಾರ್ ಬ್ರೋಕ್ ಔಟ್ ಬಿಕಾಸ್ ಮಂಗಳೇಶ ಡಿಕ್ಲೇರ್ಡ್ ಈ ಸನ್ ಸುಂದರವರ್ಮ ಹ್ಯಾಸ್ ಈ ಸಕ್ಸೀಸರ್ ವಿಚ್ ಪುಲಕೇಶಿ ಸೆಕೆಂಡ್ ಕುಡ್ ನಾಟ್ ಟಾಲರೇಟ್ ಅಂತ ಕರಿತೀವಿ. ಇಲ್ಲಿ ಮಂಗಳೇಶ ಏನೆಲ್ಲ ತನ್ನ ದಿಗ್ವಿಜಯವನ್ನು ಮಾಡಿದ್ರೂ ಅಲ್ಲಿ ತನ್ನ ಅಣ್ಣನ ಮಗನಾಗಿರ್ತಕ್ಕಂಥ ಎರಡನೇ ಪುಲಕೇಶಿ ಎನ್ನುವಂಥವನು ಪ್ರವರ್ಧಮಾನಕ್ಕೆ ಬರ್ತಾ ಇರ್ತಾನೆ. ಹಾಗಾಗಿ ಈತನ ಅಧಿಕಾರದ ದುರಾಸೆ ಎನ್ನುವಂಥದ್ದು ಬೆಳೀತೆ. ಅಧಿಕೃತವಾಗಿ ತನ್ನ ಅಣ್ಣನ ಮಗನಾಗಿರ್ತಕ್ಕಂಥ ಹಿಮ್ಮಡಿ ಪುಲಕೇಶಿಗೆ ಸಿಂಹಾಸನವನ್ನು ದೊರಕಿಸಿ ಕೊಡಲಾರದೆ ತನ್ನ ಸ್ವಂತ ಮಗನಾಗಿರ್ತಕ್ಕಂಥ ಸುಂದರ ವರ್ಮನಿಗೆ ಸಿಂಹಾಸನವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಇದರಿಂದ ಸ್ವಲ್ಪ ಹಿಮ್ಮಡಿ ಪುಲಕೇಶಿಗೂ ಇವನ ನಡುವೆ ಹಾಗೆ ತನ್ನ ಬೆಳೆಯುತ್ತೆ. ಸೊ ಸಿವಿಲ್ ವಾರ್ ಬ್ರೋಕ್ ಔಟ್ ದ ಬಿಟ್ವೀನ್ ಮಂಗಳೇಶ ಆ್ಯಂಡ್ ಪುಲಕೇಶಿ ಸೆಕೆಂಡ್ ವಿತ್ ದ ಹೆಲ್ಪ್ ಆಫ್ ಲಾಯಲ್ ಫ್ರೆಂಡ್ಸ್ ಡಿಫೀಟೆಡ್ ಈಸ್ ಅಂಕಲ್ ಮಂಗಳೇಶ ಅಂತ ಕರಿತೀವಿ. ಯಾವಾಗ ಮಂಗಳೇಶ ತನ್ನ ಚಿಕ್ಕಪ್ಪ ಅಂದರೆ ಹಿಮ್ಮಡಿ ಪುಲಕೇಶಿ ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಳೇಶ ಸಿಂಹಾಸನವನ್ನು ಕೊಡಲಾರದೆ ಸತಾಯಿಸುವಾಗ ಮತ್ತು ಹಿಮ್ಮಡಿ ಪುಲಕೇಶಿಯನ್ನು ಹತ್ತಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದನ್ನು
ಪುಲಿಕೇಶಿ ತಿಳಿದುಕೊಂಡು ಅನೇಕ ರಾಜರ ಸಾಮಂತ್ರಗಳ ಬೆಂಬಲವನ್ನು ಪಡ್ಕೊಂಡು ತನ್ನ ಚಿಕ್ಕಪ್ಪನ ಮೇಲೆ ದಾಳಿಯನ್ನು ಮಾಡ್ತಾನೆ. ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ವಾರ್ ಮಂಗಳೇಶ ವಾಸ್ ಕಿಲ್ಡ್ ಅಂಡ್ ಪುಲಿಕೇಶಿ ಸೆಕೆಂಡ್ ಅಸೆಂಡೆಡ್ ದ ಥ್ರೋನ್ ಹ್ಯಾಸ್ ದ ರೂಲರ್ ಆಫ್ ಬಾದಾಮಿ. ಹೀಗೆ ಆಂತರಿಕ ಒಂದು ಬಿಕ್ಕಟ್ಟು ಎನ್ನುವಂಥದ್ದು ಉಂಟಾದಾಗ ಇಮ್ಮಡಿ ಪುಲಿಕೇಶಿ ತನ್ನ ಸ್ವಂತ ಚಿಕ್ಕಪ್ಪನ ಮೇಲೆ ದಾಳಿಯನ್ನು ಮಾಡಿ ಅವನು ಅನೇಕ ಯುದ್ಧವನ್ನು ಅವನ ಜೊತೆ ಮಾಡಿ ಯುದ್ಧದಲ್ಲಿ ಸೋಲಿಸಿ ಕೊಂದಾಕಿ ಬಾದಾಮಿ ಚಾಲುಕ್ಯರ ಒಬ್ಬ ಪ್ರಖ್ಯಾತ ರಾಜನಾಗಿ ಬರ್ತಾನೆ. ಈ ರೀತಿಯಾಗಿ ಇಮ್ಮಡಿ ಪುಲಿಕೇಶಿ ಎನ್ನುವಂಥವನು ಮತ್ತು ಅಧಿಕಾರಕ್ಕೆ ಬಂದ ಅದರ ಜೊತೆಗೆ ಇಲ್ಲಿ ಬಾದಾಮಿ ಚಾಲುಕ್ಯರು ಅವರ ಒಂದು ಮೂಲ ಮತ್ತು ಅವರ ಹಿನ್ನೆಲೆಯನ್ನು ನೋಡಿದಾಗ ಇವರು ಕನ್ನಡಿಗರು ಕನ್ನಡ ಮನೆತನದವರು ಕನ್ನಡಿಗರಾಗಿ ಒಂದು ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಎನ್ನುವಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ ಅಂತ ನಾವು ನೋಡ್ಬೋದು. ಧನ್ಯವಾದ.